ಬೆಂಗಳೂರಿನಲ್ಲಿ ಸರಗಳ್ಳರ ಮೇಲೆ ಶೂಟೌಟ್ ನಡೆದಿದೆ. ಬೆಂಗಳೂರಿನಲ್ಲಿ ಸರಗಳ್ಳರ ಮೇಲೆ ಶೂಟೌಟ್ ನಡೆದಿರುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸರಗಳ್ಳತನ ಮಾಡ್ತಾ ಇದ್ದವರ ಬಂಧನ ಮಾಡುವ ವೇಳೆ ಫೈರಿಂಗ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ದಾಳಿ ಮಾಡಲು ಮುಂದಾಗಿದ್ದರಂತೆ ಸರಗಳ್ಳರು. ಈ ವೇಳೆ ಆತ್ಮರಕ್ಷಣೆಗೆ ಪೊಲೀಸರಿಂದ ಗುಂಡಿನ ದಾಳಿ ನಡೆದಿದೆ. ಸ್ಥಳಕ್ಕೆ ಪಶ್ಚಿಮ ವಿಭಾಗದ ಡಿಸಿಪಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕೆಂಗೇರಿ ಇನ್ಸ್ಪೆಕ್ಟರ್ ಶೇಖರ್ನಿಂದ ಗುಂಡಿನ ದಾಳಿ ನಡೆದಿರುವ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ. ಕೋಡಿಪಾಳ್ಯ ನೈಸ್ ಮಾರ್ಗದಲ್ಲಿ ಈ ಫೈರಿಂಗ್ ನಡೆದಿದೆ. ಮುಂಜಾನೆ 5:45 ಈ ಘಟನೆ ನಡೆದಿರುವಂತದ್ದು. ಸರಗಳ್ಳ ಅಚ್ಯುತ್ ಕುಮಾರ್ ಗಣಿ ಎಂಬಾತ ಮೇಲೆ ದಾಳಿ ನಡೆಸಲಾಗಿದೆ. ಸರಗಳ್ಳ ಅಚ್ಯುತ್ನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ ಪೊಲೀಸರು. ಸರಗಳ್ಳ ಅಚ್ಯುತ್ನನ್ನ ನಿನ್ನೆ ಸಂಜೆ ಬಂಧಿಸಿದ್ದ ಜ್ಞಾನ ಭಾರತಿ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕುಂಬಳಗೋಡಿಗೆ ಕರೆದೊಯ್ಯುವ ವೇಳೆ ತಡರಾತ್ರಿ 2:30 ವೇಳೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಕೆಂಗೇರಿ ಸ್ಯಾಟಲೈಟ್ ಬಳಿ ಬರೋ ವೇಳೆಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಪೊಲೀಸರಿಗೆ ಯಾಮಾರಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಹೇಗೆ ಪೊಲೀಸರು ಅಷ್ಟು ಈಸಿಲಿ ಯಾಮಾರಿದ್ರ ಅಂತ? ಯಾಮಾರ ಪ್ರಶ್ನೆ ಏನಿಲ್ಲ ಸಭಾ, ಯಾಕಂತ ಹೇಳಿದ್ರೆ ಈತನನ್ನ ನಿನ್ನೆಯೇ ಸಹ ಅರೆಸ್ಟ್ ಮಾಡಿರ್ತಾರೆ. ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಂತ ಹೇಳಿ ಸಾಕಷ್ಟು ಸರಗಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ, ಈತ ಅರೆಸ್ಟ್ ಆಗಿರ್ತಾನೆ. ಒಂದು ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ವೀಕ್ಷಕರೇ. ಅಂದ್ರೆ ಪೊಲೀಸರಿಗೆ ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ದಾನೆ ಈ ಕಳ್ಳ. ಈತನ ಮೇಲೆ ಪೊಲೀಸರು ಕೂಡ ಫೈರಿಂಗ್ ನಡೆಸಿದ್ದಾರೆ. ಸರಗಳ್ಳ ಈತನ ಹೆಸರು ಅಚ್ಯುತ್ ಅಂತ. ನಿನ್ನೆ ನಡೆದಿರುವಂತಹ ಘಟನೆ ಇದು. ಮುಂಜಾನೆ 5:45 ಈ ಘಟನೆ ನಡೆದಿದೆ. ಎಸ್, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಪ್ಲೀಸ್ ಕಂಟಿನ್ಯೂ. ಈತನನ್ನ ನಿನ್ನೆ ಸಂಜೆಯೇ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಈತ ಬೆಂಗಳೂರಿನ ಔಟ್ಕಟ್ಸ್ ನಲ್ಲಿ ಈತ ಇನ್ನು ಹೆಚ್ಚಿನ ಪ್ರಕರಣಗಳಲ್ಲಿ ಭಾಗಿ ಆಗಿರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಕುಂಬಳಗೋಡು ಪೊಲೀಸ್ ಠಾಣೆಗೆ ನಿನ್ನೆ ತಡರಾತ್ರಿ ಅಂದ್ರೆ ಇವತ್ತಿನ ಬೆಳಗಿನ ಜಾವ ಸುಮಾರು 2:30 ಸುಮಾರಿಗೆ ಆತನನ್ನ ಕೆಂಗೇರಿ ಪೊಲೀಸ್ ಠಾಣೆಯನ್ನ ಕರೆದುಕೊಂಡು ಹೋಗಲಾಗ್ತಿರುತ್ತೆ. ಈ ವೇಳೆ ಕೆಂಗೇರಿ ಸೆಟ್ಲೈಟ್ ಏನಿದೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಆತ ಮೂತ್ರ ವಿಸರ್ಜನೆ ಮಾಡಬೇಕು, ಗಾಡಿ ನಿಲ್ಲಿಸಿ ಅಂತ ಹೇಳ್ತಾನೆ. ಆಗ ಈತ ತಪ್ಪಿಸಿಕೊಳ್ಳೋದಕ್ಕೆ ಕತ್ತಲೆಯಲ್ಲಿ ಮರೆಯಾಗೋದಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ಇವರು ಪೊಲೀಸರು ಎಷ್ಟೇ ಹೇಳಿದ್ರು ಆತ ಇಲ್ಲ, ಆತ ಸರೆಂಡರ್ ಆಗೋದಿಲ್ಲ, ಹತ್ರದಕ್ಕೆ ಹತ್ರಕ್ಕೆ ಬರೋ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಆಗ ಅಲ್ಲೇ ಆ ವೇಳೆಯಲ್ಲಿ ಕರ್ತವ್ಯದಲ್ಲಿ ಇರ್ತಕ್ಕಂಥ ASI ವೀರಭದ್ರಯ್ಯ ಹಾಗೂ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅನ್ನೋರ್ ಮೇಲೆ ಅಲ್ಲಿಗೆ ಕೂಡ ಯತ್ನವನ್ನ ಮಾಡ್ತಾನೆ, ಅವರ ಮೇಲೆ ಕಲ್ಲನ್ನ ಎಸ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಈ ವೇಳೆ ಆ ಸ್ಥಳದಲ್ಲಿರ್ತಕ್ಕಂಥ PSI ಪ್ರವೀಣ್ ಎಲಿಗಾರ್ ಅಂತ ಹೇಳಿ ಅವರು ಆರೋಪಿ ಕಾಲಿಗೆ ಗುಂಡನ್ನ ಹೊಡೆದಿರ್ತಕ್ಕಂತಹದು. ಈಗ ಹೇಗಿದ್ದಾನೆ ಆರೋಪಿ ನರಸಿಂಹಮೂರ್ತಿ? ಆರೋಪಿಯನ್ನ ಈಗಾಗ್ಲೇ ಗುಂಡು ಹೊಡೆದ ನಂತರ ಆತನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಕ್ಕಂತಹದ್ದು, ಅದನ್ನು ಚಿಕಿತ್ಸೆಯನ್ನು ಕೊಡಿಸಲಾಗಿರ್ತಕ್ಕಂತಹದ್ದು. ಆರೋಪಿಗೆ ಗುಂಡು ಕಾಲಿಗೆ ಗುಂಡು ತಗುಲೋದ್ರಿಂದ ಆರೋಪಿಗೆ ಯಾವುದೇ ಅನಾಹುತವಾಗಿಲ್ಲ. ಆದ್ರೆ ಈ ಹಿನ್ನೆಲೆಯಲ್ಲಿ ಈತ ಈ ಹಿಂದೆ ಎಷ್ಟು ಆರೋಪ ಸರಗಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಈ ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಸುಮಾರು ಎಷ್ಟು ಕಳ್ಳತನ ಪ್ರಕರಣಗಳು ಈತನ ಮೇಲೆ ದಾಖಲಾಗಿವೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದು ತನಿಖೆಯನ್ನ ಮತ್ತು ಒಂದು ವಿಚಾರಣೆಯನ್ನು. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.